ಎಲ್ಲರಿಗೂ ನಮಸ್ಕಾರ, ಮತ್ತೊಮ್ಮೆ ಅನ್ಬಾಕ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾವು ಶಿವಮೊಗ್ಗದಲ್ಲೇ ಇದ್ದೀವಿ. ಶಿವಮೊಗ್ಗದಲ್ಲಿ ಸಾವರ್ಕರ್ ನಗರ ರಾಮಣ್ಣ ರಸ್ತೆ. ಸೊ ಎಕ್ಸಾಕ್ಟ್ ಲೊಕೇಶನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಅದನ್ನು ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಈ ಜಾಗ ಬಂದ್ಬಿಡ್ಬೋದು. ಇಲ್ಲಿ ಸಂಜೆ ಹೊತ್ತು ಏನಾದರೂ ಬಿಸಿ ಬಿಸಿಯಾಗಿ ಗರಿ ಗರಿಯಾಗಿ ತಿನ್ನಬೇಕು, ಬಜ್ಜಿ ಬೋಂಡ ಅಂದರೆ ಈ ಜಾಗ ಬರಬೇಕು. ಸೊ ಗೋಳಿ ಬಜ್ಜಿ ಕಾರ್ನರು, ಸೊ ಹೆಸರು ಇರ್ತಾರೆ ಗೋಳಿ ಬಜ್ಜಿ ಫೇಮಸ್ಸು. ಬೇಜಾನು ಕರೀತಾ ಇದ್ದಾರೆ, ಗಮ 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 ಅಂತ ಇಲ್ಲಿ ನಿಂತ್ಕೊಂಡಿದ್ದೀನಿ. ಸೊ ಅದು ಬಿಟ್ಟು ಚಾಟ್ಸ್ ಇರ್ಬೋದು, ಮಸಾಲ ಕೋಲ ಇವೆಲ್ಲ ಸಿಗುತ್ತಂತೆ. ತುಂಬ ಲೇಟ್ ಮಾಡಿದ್ದೀರಾ, ಹೋಗ್ಬಿಟ್ಟು ಅವ್ರನ್ನ ಮಾತಾಡಿಸ್ಬಿಟ್ಟು ಅದ್ರ ಬಗ್ಗೆ ತಿಳ್ಕೊಂಡು ಆಮೇಲೆ ಒಂದಷ್ಟನ್ನ ಟೇಸ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲು ಮತ್ತು ನಮ್ಮ ಶಿವಮೊಗ್ಗ ಟೂರ್ನ ಸ್ಪಾನ್ಸರ್ ಮಾಡ್ತಾರದು ಸ್ವಸ್ತಿಕ್ಸ್ ಮಸಾಲ. ಸೊ ಸೌತ್ ಇಂಡಿಯಾದ ಒನ್ ಆಫ್ ದ ಲೀಡಿಂಗ್ ಮಸಾಲ ಬ್ರ್ಯಾಂಡು, ನಮ್ಮ ಕರ್ನಾಟಕದ ಬ್ರ್ಯಾಂಡು. ಸೊ ಇನ್ನೂ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ, ಈಗ ಹೋಗ್ಬಿಡೋಣ. ನಮ್ಮ ಜೊತೆ ಅಂಗಡಿ ಓನರ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ನಿಮ್ಮ ಹೆಸರು ಸರ್? ಸುನಿಲ್ ಅಂತೇಳಿ. ನಿಮ್ಮ ಅಂಗಡಿ ಬಗ್ಗೆ ತಿಳಿಸ್ಕೊಡಿ, ಯಾವಾಗ ಶುರು ಮಾಡಿದ್ದು? ನಮ್ಮ ತಂದೆ ಅವ್ರು 30 ವರ್ಷದಿಂದ ಸ್ಟಾರ್ಟ್ ಮಾಡಿದ ಬಿಸ್ನೆಸ್ನ ಈಗ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಹಾಂ, ಮುಂಚೆ ಎಲ್ಲಿತ್ತು? ಇಲ್ಲೇ ಇದೇ ಜಾಗ ಸರ್. ಸ್ವಲ್ಪ ಇಲ್ಲಿ 20 ವರ್ಷದಿಂದ ಅಲ್ಲಿತ್ತು, ಇಲ್ಲಿ ಬಂದು ಒಂದು 10 ವರ್ಷ ಆಯಿತು. ಈ ಕಡೆ ಬಂದು 10 ವರ್ಷ ಆಯಿತು. ಓಕೆ. ಆಮೇಲೆ ಇಲ್ಲಿ ಹೆಸರಲ್ಲಿ ಇರೋ ಥರ ಗೋಳಿ ಬಜ್ಜಿ ಫೇಮಸ್ ಅಂತ ಕೇಳ್ಪಟ್ವಿ ನಾವು. ಹಾಗಾಗಿ ಅದೇ ಹೆಸರು ಅಂಗಡಿ, ಗೋಳಿ ಬಜ್ಜಿ ಕಾರ್ನರ್ ಅಂತಲೇ. ಆಮೇಲೆ ಅದು ಬಿಟ್ಟು ಬೇರೆ ಏನೇನು ಸಿಗುತ್ತೆ? ಬೇರೆ ಕಡಲೆಬೇಳೆ ವಡೆ ಸಿಗುತ್ತೆ, ಈರುಳ್ಳಿ ಬೋಂಡ, ಮೆಣಸಿಕಾಯಿ ಬೋಂಡ, ಮೆಣಸಿಕಾಯಿ ಮಸಾಲೆ, ನಿಪ್ಪಟ್ಟು ಮಸಾಲ, ಹೆಸರುಕಾಳು ಮಸಾಲ, ಸೌತೆಕಾಯಿ ಮಸಾಲ, ಬೋಟಿ ಮಸಾಲ, ಬನ್ ಮಸಾಲ, ಕಾರ್ನ್ಫ್ಲೇಕ್ಸ್ ಮಸಾಲ, ಅದು ಬಿಟ್ಟರೆ ಟೊಮೊಟೊ ಮಸಾಲ, ಜೀರಾ ಸೋಡಾ, ಈ ಥರ ವೆರೈಟಿ ಐಟಮ್ಸ್ ಇಲ್ಲಿ ಬಂದು ಬರೀ ಬಜ್ಜಿ ಅಲ್ದಿರಾ ಚಾಟ್ಸ್ ಎಲ್ಲ ಸಿಗುತ್ತೆ. ಸೂಪರ್ ಸರ್. ಆಮೇಲೆ ಟೈಮಿಂಗ್ಸ್ ಹೇಳಿ ಅಂಗಡಿ ಇದು ಎಷ್ಟು ಗಂಟೆ? ಸಂಜೆ 4ರಿಂದ ರಾತ್ರಿ 10:30. ಪ್ರತಿದಿನ ಪ್ರತಿದಿವಸ ಇರುತ್ತೆ, ಸಂಡೇ ರಜಾ. ಸಂಡೇಸ್ ರಜಾ. ಓಕೆ. ಆಮೇಲೆ ಇದು ಇನ್ನೊಂದು ನೋಡಿದ್ವಿ ನೀವು ಹತ್ರ, ಇದು ಟೊಮೆಟೊ ಕೆಚಪ್ ಎಲ್ಲ ನೀವೇ ಮಾಡ್ಕೊಂಡು? ಅಪ್ಪಾಜಿನ ರೆಡಿ ಮಾಡೋದಲ್ಲ. ಹೌದಾ? ಅಂದರೆ ಯಾವ ಥರ ಒಂದೊಂದಕ್ಕೊಂದೊಂದು ಬರುತ್ತಾ ಕಾಂಬಿನೇಷನ್? ಗೋಲಿ ಬಜ್ಜಿಗೆ ಏನು ಮುಖ್ಯವಸ್ತು ಅದೇ ಬೋಂಡ ಮಸಾಲೆಗೆ, ಅದೇ ನಿಪ್ಪಟ್ ಮಸಾಲೆಗೆ ಸಪ್ರೇಟ್ ಬರುತ್ತೆ. ಒಣಮೆಣಸಿಕಾಯಿ ಚಟ್ನಿ ಮಾಡ್ತೀವಿ ಮಾಮೂಲಿ. ಇನ್ನು ಗೋಲಿ ಬಜ್ಜಿ ಚಟ್ನಿಗೆ ಟೊಮೊಟೊ, ಒಣಮೆಣಸಿಕಾಯಿ, ಬೆಲ್ಲ. ಓಕೆ. ಮಾಮೂಲಿ ಅಪ್ಪ ಎಲ್ಲ ರೆಡಿ ಮಾಡ್ತಾರದು. ಓಕೆ. ಅದೇ ಎಲ್ಲ ನೀವೇ ಮಾಡ್ಕೊಳ್ತೀರಾ? ಸೂಪರ್ ಸರ್. ಸರಿ, ನಾವು ಕೂಡ ಟೇಸ್ಟ್ ಮಾಡ್ತೀವಿ. ಸೊ ನೀವು ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸು. ಆಮೇಲೆ ಹಾಗೆ ಸ್ವಸ್ತಿಕ್ಸ್ ಮಸಾಲ ಅವ್ರ ಕಡೆಯಿಂದ ಒಂದು ಚಿಕ್ಕ ಕಾಣಿಕೆ ನಿಮಗೆ. ಥ್ಯಾಂಕ್ ಯು. ಸೊ ಇಲ್ಲಿ ಬಂದಿದ ತಕ್ಷಣ ಚಾಟ್ಸ್ ಕೂಡ ಸಿಗುತ್ತೆ ಇಲ್ಲಿ, ಗೋಳಿ ಬಜ್ಜೆ ಫೇಮಸ್ಸು. ಅದಕ್ಕೆ ಲಾಸ್ಟಲ್ಲಿ ಹೋಗೋಣ. ಅದಕ್ಕೆ ಮುಂಚೆ ಒಂದು ಏನೋ ತಿನ್ನೋಣ ಅಂತ ಅಂದ್ಕೊಂಡ್ವಿ. ನಿಪ್ಪಟ್ ಮಸಾಲ ಟ್ರೈ ಮಾಡಿ ಅಂತ ಹೇಳಿದ್ರು, ನಿಪ್ಪಟ್ ಮಸಾಲ ಕೇಳಿದ್ವಿ. ಸೊ ಒಂದು ಕ್ಯೂಟ್ ಆದ ನಿಪ್ಪಟ್ ಮಸಾಲ ಕೊಟ್ಟಿದ್ದಾರೆ. ಸೊ ನಾರ್ಮಲಾಗಿ ನಿಪ್ಪಟ್ ಮಸಾಲ ಹಂಗಿರೋದು ಜಾಸ್ತಿ ಇರುತ್ತೆ, ಎಲ್ಲ ಪುಡಿ ಮಾಡಿ ಎಷ್ಟು ಒಂದು ಹಾಕೊಟ್ಟಿದ್ದಾರೆ. ಇಲ್ಲೆಲ್ಲ ಒಂದು ದೊಡ್ಡದಾದ ನಿಪ್ಪಟ್ಟು, ಅದ್ರ ಮೇಲೆ ಒಂದೇನೋ ಮಸಾಲೆ ಮತ್ತು ಕಾಯಿ ತುರಿ ಅದೆಲ್ಲ ಹಾಕ್ಕೊಟ್ಟಿದ್ದಾರೆ. ಟೇಸ್ಟ್ ಮಾಡೋಣ. ನೋಡೋಕೆ ಕ್ಯೂಟ್ ಆಗಿದೆ, ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡಿರ್ತಾರೆ. ಹಿಂಗೆ ಮೇಲೆ ಜಾಸ್ತಿ ಕಾಯಿ ತುರಿ, ಸೇವು, ಖಾರ ಬುಂದಿ, ಈರುಳ್ಳಿ ಎಲ್ಲ ಇದೆ. ಆಮೇಲೆ ಒಂದು ಏನೋ ರೆಡ್ ಕಲರು ಏನೋ ಪೇಸ್ಟ್ನ ಹಚ್ಚಿದ್ದಾರೆ. ಅದೇನು ಖಾರನ ಸ್ವೀಟಾ ನೋಡೋಣ. ಸ್ವೀಟ್ ಸ್ವೀಟ್ ಆಗಿದೆ. ಹಾಂ, ಸಿಹಿ ಲೈಟರ ಹುಳಿ. ಹಾಂ, ಆಮೇಲೆ ಜಾಸ್ತಿ ಈರುಳ್ಳಿ. ಆಮೇಲೆ ಇದು ಜಾಸ್ತಿ ಬಂದ್ಬಿಟ್ಟು ಇನ್ನೊಂದು ಏನಂದರೆ ತೆಂಗಿನಕಾಯಿ, ಫ್ರೆಶ್ಶು ತೆಂಗಿನಕಾಯಿ ಫ್ಲೇವರ್. ನಾನು ಇವತ್ತು ಬೇಜಾನ್ ಭೇಟಿ ಆಗೋಯಿತು, ಇದೇನು ನಿಪ್ಪಟ್ ಮಸಾಲ ಎಲ್ಲ ಟ್ರೈ ಮಾಡಬೇಕು, ಆ ಎಷ್ಟೊಂದು ಹೆಂಗೆ ತಿನ್ನೋಕ್ಕಾಗುತ್ತೆ ಅಂದ್ಕೊಂಡೆ. ಬಟ್ ಈ ಥರ ಕೊಟ್ಟರೆ ಖುಷಿಯಾಗೋಯಿತು, ಚಿಕ್ಕದಾಗಿ ಸಿಂಪಲಾಗಿ ಚೆನ್ನಾಗಿದೆ. ಈ ಥರದ್ದೆಲ್ಲ ಆರಾಮಾಗಿ ತಿನ್ಕೊಂಬಿಡ್ಬೋದು. ಸೊ ಇದು ನಿಪ್ಪಟ್ಟು ಮಸಾಲ. ಇದು ಬಿಟ್ಟು ಇನ್ನೂ ಹೆಸರುಬೇಳೆ ಮಸಾಲ ಇದೆ, ಸೌತೆಕಾಯಿ
ಸೌತೆಕಾಯಿ ಸಿಗುತ್ತೆ. ಇನ್ನು ನೋಡಿ ಏನೇನೋ ಇದೆ ಅದಕ್ಕೂ ಟ್ರೈ ಮಾಡೋಣ. ಇದು ಚೆನ್ನಾಗಿದೆ. ಒಂದು ಸುಮ್ಮನೆ ಹಂಗೆ ಒಂದು ಪಾಪ್ ಮಾಡ್ಬಿಟ್ಟು ಹಂಗೆ ಹೋಗ್ತಾ ಇರೋದು. ನೆಕ್ಸ್ಟು ಒಂದು ಆರೋಗ್ಯಕರವಾದ ಚಾಟು, ಹೆಸರು ಕಾಳು ಮಸಾಲ, ಹೆಸರು ಕಾಳು ಮೊಳಕೆ ಕಟ್ಟು. ಸೊ ಮೊಳಕೆ ಹೊಡೆದ್ರೆ ಹೆಸರು ಕಾಳಿಗೆ ಸೌತೆಕಾಯಿ ಈರುಳ್ಳಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ಟೇಸ್ಟ್ ಮಾಡೋಣ. ಆಮೇಲೆ ಸೇವ್ ಕೂಡ ಇದೆ, ಸ್ವಲ್ಪ ಖಾರ ಬೂಂದಿ ಕೂಡ ಇದೆ, ಎಲ್ಲ ಮಿಕ್ಸ್ ಮಾಡಿದ್ದಾರೆ. ಕಾರ್ನ್ ಫ್ಲೇಕ್ಸ್ ಕೂಡ ಇದೆ. ಖಾರನೂ ಇದೆ, ಹಸಿಮೆಣಸಿನ್ಕಾಯಿ ಖಾರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ಆಮೇಲೆ ಕಾಯಿ ತುರಿ, ಇದರಲ್ಲೂ ಕಾಯಿ ತುರಿ ಇದೆ, ಎಲ್ಲ ಫ್ರೆಶು, ಹಸಿ ಹಸಿ ಇದು. ಆ ಫ್ರೆಶ್ನೆಸ್ ನಾವು ಫೀಲ್ ಮಾಡ್ಬೋದು, ಆರೋಗ್ಯಕ್ಕೂ ಒಳ್ಳೆಯದು. ಸ್ಪ್ರೌಟ್ಸು, ಅದಕ್ಕೊಂದು ಪಂಚ್ ಆ್ಯಡ್ ಮಾಡೋ ಥರ ಖಾರ ಬೂಂದಿ ಸೇಬು ಎಲ್ಲ ಎಕ್ಸ್ಟ್ರಾ ಹಾಕಿದ್ದಾರೆ. ಚೆನ್ನಾಗಿದೆ, ಆ ಖಾರನೂ ಕರೆಕ್ಟಾಗಿದೆ. ಇದನ್ನು ಟ್ರೈ ಮಾಡ್ಬೋದು. ಆಮೇಲೆ ಇದೇ ಥರ ಈಗ ಸೌತೆಕಾಯಿ ಬರ್ತಾರಲ್ಲ, ಸೌತೆಕಾಯಿ ಕಟ್ ಮಾಡಿಬಿಟ್ಟು ಅದಕ್ಕೆ ಮಸಾಲ ಹಾಕ್ಬಿಡೋದು, ಅದನ್ನು ಕೊಡ್ತಾರೆ. ಸೊ ಅದು ಕೂಡ ಟ್ರೈ ಮಾಡ್ಬೋದು. ಇದರಲ್ಲೇ ಸೌತೆಕಾಯಿನೂ ಇದರಲ್ಲೇ ಇರುತ್ತೆ. ಇದೊಂದು ತಿಂದ್ಬಿಟ್ರೆ ಸಾಕು, ತುಂಬ ಒಳ್ಳೆಯದು. ಇದಾದಮೇಲೆ ಈಗ ನೆಕ್ಸ್ಟು ಕರೆದಿರೋ ಡಿಶ್ಗಳಿಗೆ ಹೋಗ್ಬಿಡೋಣ. ನೆಕ್ಸ್ಟು ಕರೆದ ತಿಂಡಿಗಳ ಕಡೆ, ಅದರಲ್ಲಿ ಮೂರು ಥರ ತೊಗೊಂಡಿದ್ದೀವಿ. ಒಂದು ಬಜ್ಜಿ, ಎರಡು ವಡೆ, ಮಸಾಲೆ ವಡೆ ಅಥವಾ ಕಡಲೆಬೇಳೆ ವಡೆ, ಮತ್ತು ಇನ್ನೊಂದು ಈರುಳ್ಳಿ ಬೋಂಡ ತೊಗೊಂಡಿದ್ವಿ. ಸೊ ಈರುಳ್ಳಿ ಪಕೋಡ ಅನ್ಬೋದು. ಆಮೇಲೆ ಮೆಣಸಿನ್ಕಾಯಿ ಬಜ್ಜಿ ಎಲ್ಲ ಎರಡೆರಡು ಹಾಕ್ಸ್ಕೊಂಡಿದ್ವಿ. ಟೇಸ್ಟ್ ಮಾಡೋಣ. ಫಸ್ಟು ವಡೆ, ಪುಟ್ಪುಟಾಣಿ ಮಸಾಲೆ ವಡೆ ಅಥವಾ ಕಡಲೆಬೇಳೆ ವಡೆ, ಇದು ಒಂದೇ ಸಲ ಹಾಕೊಂಡ್ಬಿಡ್ಬೋದು. ಆರ್ಡ್ರು ಹಾಂ ಹಾಂ, ಕೊರಮ್ ಕೊರಮ್ ಸೌಂಡ್ ಬರಬೇಕಲ್ಲ, ಅದಕ್ಕೆ ಕಚ್ಚಿದ್ದು. ಫ್ರೆಶ್ ಆಗ್ತಾಯಿದ್ರು, ಬಿಸಿ ಬಿಸಿ ಬಿಸಿ, ಒಳಗಡೆ ಫುಲ್ಲು ಸಾಫ್ಟಾಗಿ, ಮೇಲ್ಗಡೆ ಫುಲ್ಲು ಗರಿ ಗರಿಯಾಗಿ ಸೂಪರಾಗಿದೆ. ಆಹಾ, ವೆದರ್ಗಂತೂ ಇದೆಲ್ಲ ಅತ್ಯವಶ್ಯಕತೆ. ಈ ಥರ ವೆದರ್ಗೆ ಬಿಸಿ ಬಿಸಿ ಬಜ್ಜಿ ಬೋಂಡ ತಿಂತಿದ್ರೆ ಒಂಥರ ಸ್ವರ್ಗ. ಇಲ್ಲಿ ಬೆಳಗ್ಗೆ ಮಾತ್ರ ಮಳೆ ಬಂತು. ಬೆಳಗಿನ ಜಾವ ಮಧ್ಯ 3-4 ಗಂಟೆ ಶುರು ಆಯಿತು, 11 ಗಂಟೆವರೆಗೂ ಹೊಡಿತು. ಆಮೇಲಿಂದ ಬಿಸಿಲು, ಇನ್ನೂ ಮಳೆ ಬಂದಿಲ್ಲ. ಸೊ ಚೆನ್ನಾಗಿದೆ, ಕ್ಲೈಮೇಟ್ ಎಲ್ಲ ತಣ್ಣಗಿದೆ. ಆಮೇಲೆ ಇದರಲ್ಲಿ ನಾವು ತೀರ್ಥಳ್ಳಿದ್ವಲ್ಲ ನಿನ್ನೆ ಮೊನ್ನೆ ಎಲ್ಲ, ಅಲ್ಲೊಂದು ಗಂಟಿನೇ ಮಳೆ ಬರ್ತಾನೆ ಇತ್ತು ಬೆಳಗ್ಗಿಂದ ರಾತ್ರಿವರೆಗೂ, ಬಿಟ್ಟು 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 ಬಿಟ್ಟು. ಸೊ ಇಲ್ಲಾದರೂ ಸಿಲ್ಲಿ ಸ್ವಲ್ಪ ಪರವಾಗಿಲ್ಲ, ನೆಲ ಒಣಗ್ತಾ ಇದೆ. ಈಗ ಬಿಸಿ ಬಿಸಿ ಬಜ್ಜಿ ತಿಂತಾಯಿದ್ರೆ ಅದ್ಭುತವಾಗಿರುತ್ತೆ, ಒಳ್ಳೆ ಚೆನ್ನಾಗಿದೆ. ಈಗ ನೆಕ್ಸ್ಟು ಈರುಳ್ಳಿ ಬೋಂಡ ತಿನ್ಬಿಡೋಣ. ಈರುಳ್ಳಿ ಬೋಂಡ ಅಥವಾ ಈರುಳ್ಳಿ ಪಕೋಡ ನನ್ನ ಫೇವ್ರೇಟ್. ಡೀಪ್ ಫ್ರೈ ಮಾಡಿರೋ ಈರುಳ್ಳಿ ಬಿರಿಯಾನಿನಲ್ಲಿ ಹಾಕೋದ್ರು ಫೇವ್ರೇಟ್, ಪಕೋಡ ಮಾಡಿದ್ರು ಫೇವ್ರೇಟ್. ಆಹಾ, ಹಸಿಮೆಣಸಿನ್ಕಾಯಿನೂ ಇದೆ, ಬೇಜಾನು ಚಿಚ್ಚಿನ ಪೀಸು ಸಿದ್ದಾಗ ಖಾರ ಇನ್ನೆಲ್ಲ ಸೂಪರಾಗಿದೆ. ಹಸಿಮೆಣಸಿನ್ಕಾಯಿ ಬೀಜ ಎಲ್ಲ ಕಷ್ಟ ಇರುತ್ತೆ, ಬಾಯಿ ಸಿಗುತ್ತೆ, ಪ್ರತಿ ಬೈಟ್ಕು. ಸೊ ಅದೇ ಖಾರ ರಿಲೀಸ್ ಮಾಡೋದು. ಇನ್ನು ಸೊಪ್ಪಿನ ಫ್ರೆಶ್ನೆಸ್ಸು ಅದು ಕೂಡ ಫೀಲ್ ಮಾಡ್ಬೋದು, ಸಖತ್ತು ಕ್ರಿಸ್ಪಿ ಸೂಪರ್. ಅದಾದಮೇಲೆ ನೆಕ್ಸ್ಟು ಮೆಣಸಿನ್ಕಾಯಿ ಬೋಂಡ ಎಲ್ಲ ಪುಟ್ಪುಟಾಣಿಗಿದೆ. ಇದು ಇದು ಪುಟ್ಪುಟಾಣಿ, ಅರ್ಧ ಮೆಣಸಿನ್ಕಾಯಿ. ಈ ಕಡೆ ಉತ್ತರ ಕರ್ನಾಟಕ ಕಡೆ ಮಾಡ್ತಾರಲ್ಲ ಅದೇ ಥರ ಮಿರ್ಚಿ. ದಪ್ಪವಾದ ಕೋಟಿಂಗು, ಫುಲ್ಲು ಸ್ಪಾಂಜಿ ಸ್ಪಾಂಜಿ ಆಗಿದೆ. ಮೇಲ್ಗಡೆ ಒಂದು ಲೇಯರ್ ಮಾತ್ರ ಕ್ರಿಸ್ಪಿ, ಗರಮ್ ಕರಮ್ ಅಂತ. ಮೆಣಸಿನ್ಕಾಯಿ ಅಷ್ಟೊಂದೇನು ಖಾರ ಇರೋಲ್ಲ, ಆರಾಮಾಗೆ ತಿನ್ಬೋದು ಒಂದು ಪ್ಲೇಟು. ಅದ್ಭುತ. ಬಟ್ ಇಲ್ಲಿ ನಾವು ಬಂದಿದ್ದು ಮೇನ್ ಕಾರಣ ಗೋಲಿ ಬಜ್ಜಿ ತಿನ್ನೋದಕ್ಕೋಸ್ಕರ. ಸೊ ಗೋಲಿ ಬಜ್ಜಿ ಬಿಸಿ ಬಿಸಿ ರೆಡಿ ಆಗಿದೆ, ಅದನ್ನು ಟೇಸ್ಟ್ ಮಾಡೋಣ. ಗೋಳಿ ಬಜ್ಜಿ ಅಥವಾ ಗೋಳಿ ಬಜ್ಜೆ, ಮೇಲ್ಗಡೆ ಸಾಸ್ ಎಲ್ಲ ಹಾಕಿ ಕೊಟ್ಟಿದ್ದಾರೆ, ಈರುಳ್ಳಿನೂ ಎಲ್ಲ ಹಾಕಿ. ಸೊ ಇದು ಅವರೇ ಮಾಡಿರೋ ಸಾಸು, ಯಾಕಂದರೆ ಟೊಮೆಟೊ ಬೇಸ್ಡು, ಇಲ್ಲಿ ಟೊಮೆಟೊ ಬೀಜ ಎಲ್ಲ ಕಾಣಿಸ್ತಾ ಇದೆ, ಆಚೆಯಿಂದ ಕೊಂಡ್ಕೊಂಡಿರೋದಲ್ಲ. ಫುಲ್ಲು ಗೂಡು ಗೂಡು ಗೂಡು, ಒಳಗಡೆ ಫುಲ್ ಸ್ಪಾಂಜಿ ಆದ ಗೋಳಿ ಬಜ್ಜೆ. ಇದು ಅದಕ್ಕೆ ಇಷ್ಟ ಆಗೋದು, ಒಂಥರ ಸೂಪರ್ ಆಗಿರುತ್ತೆ ತಿನ್ನೋದಕ್ಕೆ. ಆಮೇಲೆ ಮೇಲ್ಗಡೆ ಹಾಕಿರೋ ಸಾಸು ಚೆನ್ನಾಗಿದೆ, ಸ್ವೀಟಾಗಿ. ಪುಟ್ಪುಟಾಣಿ ಸೈಜು ಎಲ್ಲನೂ, ಜಾಸ್ತಿ ಹೆವಿ ಅನ್ಸಲ್ಲ,
ಆರಾಮಾಗಿ ಎರಡು ಮೂರು ವೆರೈಟೀಸ್ ಟ್ರೈ ಮಾಡ್ಬೋದು ನಾವು. ನಾವು ಫಸ್ಟ್ ಬಂದಾಗ ಇದೊಂದು ಎರಡು ತಿನ್ನೋಣ ಅಂತ ಅಂದ್ಕೊಂಡ್ವಿ, ಜಾಸ್ತಿ ಆಗ್ಬಿಡುತ್ತೆ ಅಂತ ಭಯ ಆಯಿತು. ಆಮೇಲೆ ಅದೇ ಸಸಿನ ತಿನ್ಕೊಬೋದಲ್ಲ, ಇದು ನಿಪ್ಪಟ್ಟು ಮಸಾಲೆ ಎಲ್ಲ ಪುಟ್ಪುಟಾಣಿ ಇದೆ ಎಲ್ಲನು, ಕ್ಯೂಟ್ ಆಗಿ ಇದು ಅಷ್ಟೇ ಬಿಸಿ ಬಿಸಿ ಹಾಕ್ತಾ ಇರ್ತಾರೆ, ಜಾಸ್ತಿ ಸೇಲ್ ಆಗುತ್ತೆ, ಪಾರ್ಸಲ್ ಜಾಸ್ತಿ ಹೋಗುತ್ತೆ. ಸೊ ನೀವು ಬಂದಾಗೆಲ್ಲ ನಿಮಗೆ ಫ್ರೆಶ್ ಆಗಿ ಸಿಗುತ್ತೆ. ಇನ್ನೊಂದೇನೋ ಈ ಥರ ಸಾಸ್ ಇದೆಯಲ್ಲ, ಟೊಮೆಟೊ ಸಾಸ್, ಇದಕ್ಕೆ ಹಾಕಿರೋದು ಇದೇ ಬೇರೆ. ನಿಪ್ಪಟ್ಟಿಗೂ ಹಾಕಿದ್ರು, ಅದು ಸ್ವೀಟ್ ಸ್ವೀಟಾಗೆ ಉಳುಳಿಗೆ ಅದೇ ಬೇರೆ. ಅದು ಇನ್ನು ಸ್ವಲ್ಪ ಡಾರ್ಕ್ ಆಗಿತ್ತು ಇದಕ್ಕಿಂತ ಕೆಂಪಿಗೆ, ಅದು ಅದೊಂಥರ ಎರಡು ಮೂರು ಥರ ಇದೆ. ಅದು ಒಂದೊಂದು ಡಿಶ್ಗೆ ಒಂದೊಂದು ಹಾಕ್ಕೊಡ್ತಾರೆ. ಇದಕ್ಕೆ ಚೆನ್ನಾಗಿದೆ, ತುಂಬ ಜನ ಗೋಳಿ ಭಜನ ಇದು ಏನು ಮಿಂಟ್ ಚಟ್ನಿ ತಿನ್ನೋಕ್ಕೆ ಇಷ್ಟಪಡ್ತಾರೆ, ಕಾರ್ಕಾರ್ಬೋಗಿ ತಿನ್ನೋಕ್ಕೆ ಇಷ್ಟಪಡ್ತಾರೆ. ಇದು ಸ್ವೀಟ್ ಜೊತೆ ಕಾಂಬಿನೇಷನ್, ಅದು ಸ್ವೀಟಾಗಿದೆ, ಒಂಥರ ಡಿಫ್ರೆಂಟ್ ಕಾಂಬಿನೇಷನು. ಬಂದಾಗ ನೀವು ಚಳಿಯಲ್ಲಿ ಇತ್ತು ಏನಾದರೂ ಒಂದು ತಿನ್ನಬೇಕು ಬಜ್ಜಿ ಬೋಂಡ ಅಂದರೆ ಈ ಜಾಗ ಬರಬೇಕು. ಖಾಲಿ ಹೋಗ್ಬಿಟ್ಟು ಆಮೇಲೆ ಸಿಗ್ತೀನಿ ನೀವು ಸಣ್ಣ ಬ್ರೇಕ್ ನಂತರ. ಇಷ್ಟೆಲ್ಲ ತಿಂದಾದಮೇಲೆ ಜೀರ್ಣ ಆಗಬೇಕು, ನಮ್ಮ ಥರ ಬೆಳಗ್ಗೆಯಿಂದ ತಿಂದಾದಮೇಲೆ ಜೀರ್ಣ ಆಗಬೇಕು. ಅದಕ್ಕೆ ಲಾಸ್ಟಲ್ಲಿ ಒಂದು ಜೀರಾ ಸೋಡಾ, ಅದು ಕೂಡ ಇಲ್ಲೇ ಸಿಗುತ್ತೆ. ಒಂದು ಗ್ಲಾಸ್ ತೊಗೊಂಡಿದ್ದೀವಿ, ಟೇಸ್ಟ್ ಮಾಡೋಣ. ಸೂಪರ್ ಆಗಿದೆ, ಅಂಗಡಿಯಲ್ಲ ಸಿಗುತ್ತೆ ಗೊತ್ತಾ ಜೀರಾ ಸೋಡಾ, ಅದೇ ಥರ ಇದೆ. ಬಟ್ ಇವರೇ ಪ್ರಿಪೇರ್ ಮಾಡೋದು. ಇದರಲ್ಲೂ ಅಷ್ಟೇ ಹಸಿಮೆಣಸಿನ್ಕಾಯಿಗೆ ಹಾಕಿದ್ದಾರೆ, ಆಮೇಲೆ ನಿಂಬೆಹಣ್ಣು ಹುಳಿ ಹಾಕಿದ್ದಾರೆ, ಮತ್ತು ಜೀರಿಗೆ ಪುಡಿ ಎಲ್ಲ ಹಾಕಿದ್ದಾರೆ ಸಪ್ರೇಟಾಗಿ. ಹಸಿಮೆಣಸಿನ್ಕಾಯಿ ಬೀಜ ಎಲ್ಲ ತೇಲ್ತಾ ಇದೆ, ಚಿಕ್ಕ ಪೀಸಸ್ಗಳು ತೇಲ್ತಾ ಇದೆ. ಮಾಡಿ ಕೊಡ್ತಾರೆ, ರೆಡಿಮೇಡ್ ಅಲ್ಲ, ನೀವು ಮಾಡಿರೋದು ತಂದು ಕೊಡಲ್ಲ, ಇವರೇ ಮಾಡ್ತಾರೆ, ಚೆನ್ನಾಗಿದೆ. ಅದು ಫ್ಲೇವರ್ಡ್ ಸೋಡಾ ಹಾಕ್ತಾರೆ ಮೇಲ್ಗಡೆ. ಹಾಂ, ಒಂದೊಳ್ಳೆ ಫಿನಿಷರು. ಫೈನಲಾಗಿ ನೀವು ಶಿವಮೊಗ್ಗಗೆ ಬಂದರೆ ಸ್ವಲ್ಪ ಒಳಗಡೆ ಬಂದ್ಬಿಟ್ಟು ಸಾಯಂಕಾಲದ ಹೊತ್ತು ಏನಾದರೂ ಬಿಸಿ ಬಿಸಿ ತಿನ್ನಬೇಕು ಅಂದರೆ ಬಂದ್ಬಿಟ್ಟು ಆರಾಮಾಗಿ ಗೋಳಿ ಬಜ್ಜೆ ಆಮೇಲೆ ಬಜ್ಜಿ ಬೋಂಡಾ ಎಲ್ಲನೂ ಟ್ರೈ ಮಾಡಬೇಕು. ಅದರಲ್ಲೂ ಹೆಲ್ದಿಯಾಗಿ ಏನಾದರೂ ತಿಂತೀರಾ ಅಂದರೆ ಹೆಸರುಕಾಳು, ಹೆಸರುಕಾಳು ಮಸಾಲ, ಹೆಸರುಕಾಳು ಚಾಟ್ ಅಂತ ಏನಂತಾರೆ, ಅದನ್ನು ತಿನ್ಬೋದು. ಸೊ ಫ್ರೆಶ್ ಆಗಿರುತ್ತೆ, ಸ್ಪ್ರೌಟ್ಸು ಸೌತೆಕಾಯಿ ಎಲ್ಲ ಹಾಕಿರ್ತಾರೆ. ಸೊ ಒಂದು ಹೆಲ್ದಿ ಅದರಲ್ಲಿ. ಅದು ಬಿಟ್ಟು ಇನ್ನೊಂದು ನಿಪ್ಪಟ್ಟು ಮಸಾಲನೂ ಒಂದ್ಸಲಿ ಟ್ರೈ ಮಾಡಿ, ಚೆನ್ನಾಗಿದೆ, ಚಿಕ್ಕದಾಗಿ ಕ್ಯೂಟಾಗಿರುತ್ತೆ, ಒಂದೇ ಬಾಯಿಗೆ ಹೋಗ್ಬಿಡುತ್ತೆ ಒಳಗಡೆ. ಅದು ಮಸಾಲ ಹಚ್ಚಿರ್ತಾರಲ್ಲ, ಅದು ಕೆಂಪುದು ಸ್ವೀಟ್ ಸ್ವೀಟಾಗಿ ಉಳಿಗೆ, ಅದು ಚೆನ್ನಾಗಿತ್ತು. ಅದು ಒಂದೊಂದು ಕೊಡ್ತಾರೆ. ಲಾಸ್ಟಲ್ಲಿ ಗೋಳಿ ಬಜ್ಜಿಗೆ ಒಂದು ಹಾಕ್ಕೊಟ್ರು, ಟೊಮೆಟೊ ಕೆಚಪ್ ಥರ ಅವರೇ ಮಾಡಿರೋದು, ಓಮ್ ಮೇಡೋದು, ಅದೊಂಥರ ಮಜಾ ಕೊಡ್ತು. ಸೊ ಲಾಸ್ಟಲ್ಲಿ ಒಂದು ಗೋಳಿ ಬಜ್ಜೆ ಫೈನಲ್ ಎಲ್ಲ ಮುಗಿಸ್ಬೋದು. ಎಲ್ಲನೂ ತಿನ್ಬೋದು, ಎಲ್ಲ ಚಿಕ್ಕ ಚಿಕ್ಕದಾಗಿರುತ್ತೆ ಪುಟ್ಪುಟಾಣಿಗೆ. ಸೊ ಆರಾಮಾಗಿ ತಿನ್ಬೋದು, ಹೆವಿ ಅನ್ಸಲ್ಲ, ನಾವೇ ಇಷ್ಟು ಖಾಲಿ ಮಾಡೋದಲ್ಲ. ಇಷ್ಟು ತಿನ್ಕೊಂಡು ಇಷ್ಟು ಶೂಟ್ ಮಾಡಿದ್ರು ಇದನ್ನು ತಿಂದ್ವಿ ಅಂದರೆ ಆರಾಮಾಗಿ ಯಾರು ಬೇಕಾದ್ರೂ ತಿನ್ಬೋದು. ನೀವು ಫ್ರೆಂಡ್ಸ್ ಜೊತೆ ಬಂದಾಗ ಎಲ್ಲ ಒಂದೊಂದು ಪ್ಲೇಟ್ ತೊಗೊಂಡು ಆರಾಮಾಗಿ ಶೇರ್ ಮಾಡ್ಕೊಂಡು ತಿಂದರೆ ಮಜಾ ಇರುತ್ತೆ. ಸೊ ಒಳ್ಳೆ ವೆದರ್ ಇದೆ, ಒಳ್ಳೆ ಸೆಟ್ ಆಗುತ್ತೆ. ಆಮೇಲೆ ಕೊನೆಯದಾಗಿ ನಮ್ಮ ಚಾನಲ್ ಮತ್ತು ನಮ್ಮ ಈ ಶಿವಮೊಗ್ಗ ಟೂರ್ನ ಸ್ಪಾನ್ಸರ್ ಮಾಡ್ತಾ ಇರೋದು ಸ್ವಸ್ತಿಕ್ಸ್ ಮಸಾಲ. ಸೊ ಸ್ವಸ್ತಿಕ್ಸ್ ಮಸಾಲನ ಟ್ರೈ ಮಾಡಿ, ಇನ್ನೂ ಟ್ರೈ ಮಾಡಿಲ್ಲ ಅಂದರೆ ಅವರು ವೆಬ್ಸೈಟ್ ಲಾಂಚ್ ಮಾಡಿದ್ದಾರೆ. ಸೊ ನೀವು ಎಲ್ಲೇ ಇದ್ರೂ ಆನ್ಲೈನಲ್ಲಿ ಡೆಲಿವರಿ ತೊಗೊಬೋದು, ಆಲ್ ಓವರ್ ಇಂಡಿಯಾ ಡೆಲಿವರಿ ಕೊಡ್ತಾರೆ. ಸೊ ಶಿವಮೊಗ್ಗದಲ್ಲೂ ಡೆಲಿವರಿ ಕೊಡ್ತಾರೆ, ಇಲ್ಲ ನಿಯರೆಸ್ಟ್ ಸ್ಟೋರ್ಸ್ಗಳಲ್ಲಿ, ಸೂಪರ್ ಮಾರ್ಕೆಟ್ಗಳಲ್ಲಿ ಎಲ್ಲ ಕಡೆ ಸಿಗುತ್ತೆ. ಸೊ ಮನೇಲೆ ಕೂತ್ಕೊಂಡು ರೆಸ್ಟೋರೆಂಟ್ ಸ್ಟೈಲಲ್ಲಿ ಅಡುಗೆ ಮಾಡ್ಕೊಂಡು ತಿನ್ಬೋದು. ಸೊ ರೆಡಿ ಮಸಾಲಗಳು, ಗುಲಾಬ್ ಜಾಮೂನ್ ಮಿಕ್ಸು, ಪಿಕ್ಕಲ್ಸು ಎಲ್ಲ ಸಿಗುತ್ತೆ, ಎಲ್ಲರ ಫೇವ್ರೇಟ್ ಕೂಡ, ಟ್ರೈ ಮಾಡಿ. ಆಮೇಲೆ ಈ ವಿಡಿಯೋ ಇಷ್ಟ ಆಗಿದೆ, ಜಾಸ್ತಿ ಲೈಕ್ ಮಾಡ್ಬಿಟ್ಟು ತುಂಬ ಶೇರ್ ಮಾಡಿ. ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.